ಆಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹುಣ್ಸೆಕಾಯಿ ತುಕ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರನೂ ತಿನ್ಬೋದು ಮತ್ತು ಬಿಸಿ ಹಣ್ಣು ಕಕ್ಕಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬಾಯೆಲ್ಲ ಕೆಟ್ಟೋದಾಗ ಇದನ್ನು ತಿಂತಾ ಇದ್ರೆ ಬಾಯಿಗೆಲ್ಲ ಒಂಥರ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇದನ್ನ ಮಾಡೋದು ಯಾವ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಥರ ಹುಣಸೆಕಾಯಿನ ತೊಳೆದ್ಬಿಟ್ಟು ನೀ ಸ್ವಲ್ಪ ನೀರಿರಬಾರ್ದು ಆ ಥರ ಒರೆಸಿಟ್ಕೊಂಡಿದ್ದೀನಿ ನೀರಿದ್ದರೆ ಬೇಗ ಹಾಳಾಗುತ್ತೆ ಆದ್ದರಿಂದ ಇಲ್ಲೊಂದು ಕಾಲು ಕೆಜಿ ಅಷ್ಟಿದೆ ನೋಡಿ ಈ ಥರ ಎಳೆದಾಗಿರಬೇಕು ಜಾಸ್ತಿ ಗಟ್ಟಿ ಇರಬಾರ್ದು ಇದನ್ನ ಜಜ್ಜೋದಕ್ಕೆ ನಾನಿಲ್ಲಿ ಒಂದು ಈ ಥರ ಕುಟಾಣಿ ತಗೊಂಡಿದ್ದೀನಿ ಮೊದಲಿಗೆ ನಾವು ಇದರಲ್ಲಿರೋಂಥ ನಾರು ತೆಗೆದ್ಬಿಟ್ಟು ಒಂದು ಸರಿ ಒಂದು ಟ್ರಿಪ್ ಜಜ್ಜಬೇಕು ಆಮೇಲೆ ಮಿಕ್ಸಿಲಿ ಹಾಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆದ್ದರಿಂದ ಇದು ನೆಲೆ ಈ ಥರ ಜಜ್ತಾ ಇದ್ದೀನಿ ಕಲ್ಲಲ್ಲೇ ರುಬ್ಬಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ ರುಬ್ಬೋದಕ್ಕಾಗಲ್ಲ ಆದ್ದರಿಂದ ನಾನು ಮೊದಲಿಗೆ ಸ್ವಲ್ಪ ಈ ಥರ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಿಪ್ಪೆ ಬೀಜ ಏನೂ ಇಲ್ಲ ಯಾಕಂದರೆ ಇದು ಇನ್ನೂ ತುಂಬ ಎಳೆಯದು ಜಾಸ್ತಿ ಬೀಜ ಥರ ಇದ್ದರೆ ತೆಗಿಬೇಕು ಇವಾಗ ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಬಿಟ್ಟು ಚಿಕ್ಕದು ಸೊ ಒಂದು ಸ್ಪೂನಷ್ಟು ಮೆಂತ್ಯ ಇದ್ದೀನಿ ಚೆನ್ನಾಗಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಉರಿಬೇಕು ನೋಡಿ ಚೆನ್ನಾಗಿ ಸಿಡಿತಾ ಇದೆ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಒಂದು ದೊಡ್ಡ ಜಾರ್ ತೊಗೊಂಡಿದ್ದೀನಿ ತೊಕ್ಕ ಮಾಡೋದಕ್ಕೆ ನೋಡಿ ಜಜ್ಜಿರ ಅಂತ ಹುಣ್ಸೆಕಾಯಿನೆಲ್ಲ ಇದ್ರೊಳಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಜಜ್ಜಿರಬೇಕು ಆವಾಗಲೇ ಮಿಕ್ಸಿಯಲ್ಲಿ ಇದು ಪೇಸ್ಟ್ ಆಗೋದು ಇಲ್ಲಾಂದರೆ ಪೇಸ್ಟ್ ಆಗೋಲ್ಲ ಹಾಗೆ ಇರುತ್ತೆ ಬೀಜ ಎಲ್ಲ ಅದೇ ಥರ ಇರುತ್ತೆ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಮುಂದಾಗಿದರೆ ಬೇಗ ಹಾಳಾಗಲ್ಲ ಇದು ಒಂದು ಹತ್ತು ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಇದು ಹುಣಸೆಕಾಯಿ ಉಳಿರೋದ್ರಿಂದ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಮೆಂತ್ಯ ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರ್ಶ ರಶ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಹಾಗೆ ಇದರಲ್ಲಿರೋಂಥ ಏನಾದರೂ ವೈರಸ್ ಇದ್ರೆಲ್ಲ ಸಾಯುತ್ತೆ ಅದರಿಂದ ಬಳಸ್ಬೇಕು ಇದಕ್ಕೆ ಸ್ವಲ್ಪ ತರತಾರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಇನ್ನೊಂದು ಕಡೆ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ನೀವು ರುಬ್ಬಿರೋಂಥ ಮಿಶ್ರಣ ಒಂದು ಬಟ್ಲಲ್ಲಿ ತಕ್ಕೊಂಡು ಅದಕ್ಕೆ ಸಹ ಒಗ್ಗರಣೆ ಹಾಕ್ಬೋದು ಇಲ್ಲಾಂದರೆ ಈ ಥರನೂ ಮಾಡ್ಬೋದು ಒಂದು ಬಾಣಲಿಗೆ ಒಗ್ಗರಣೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಈ ಥರ ಮಾಡಿ ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಸ್ವಲ್ಪನೇ ತೆಗ್ದಿಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬೆಳೆಸ್ಬೇಕು ಒಂದೇ ಸಾರಿ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಅದು ಸ್ಮೆಲ್ ಬರುತ್ತೆ ಎಣ್ಣೆ ಅದು ಚೆನ್ನಾಗಿರಲ್ಲ ಬೇಗ ಹಾಳಾಗೋಗುತ್ತೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕು ನಾವು ತಿನ್ಬೇಕಾದ್ರೆ ಮಾತ್ರ ಈ ಕಡೆ ತಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಬೇಕು ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್